ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಹೊರಗಡೆ ಹೊರಟಿದ್ದೀವಿ. ಆಹಾನಿದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕು, ಹಾಗಾಗಿ 5 ವರ್ಷ ಆದಮೇಲೆ ಅಪ್ಡೇಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಹೊರಟಿದ್ದೀವಿ. ಇವಾಗ ನಾನು ಇಲ್ಲಿಗೆ ಬಂದಮೇಲೆ ಮೇಕಪ್ ಮಾಡೋದನ್ನೇ ಬಿಟ್ಟಿದ್ದೆ. ಅಂದರೆ ಸ್ವಲ್ಪನಾದ್ರೂ ಏನಾದರೂ ಆಗ್ತಾ ಇದೆ, ಹಾಕೋಕ್ಕೆ ಆಗೋದಿಲ್ಲ. ಬೆವರಲ್ಲಿ ಎಲ್ಲ ಬರ್ತಾ ಇರುತ್ತೆ, ಸುಮ್ಮನೆ ಏನಕ್ಕೆ ಅಲ್ಲ ಮೇಕಪ್ ಮಾಡೋದು. ಅಂದರೆ ಏನಾದರೂ ಒಂದು ಹಚ್ಚೋದು ಕೂಡ ವೇಸ್ಟೇ, ಏನು ಹಚ್ತಾ ಇಲ್ಲ. ಲಿಪ್ಸ್ಟಿಕ್ ಒಂದು ಉಳಿಯುತ್ತೆ. ನಾನು ಮಾಮಾ ಅರ್ತಿದ್ದು ಹಾಕ್ತೀನಿ. ಮಾಮಾ ಅರ್ತಿದ್ದು ಯಾವ್ದು ಗೊತ್ತಾ? ಇದು ಕ್ಯಾಂಡಿ ಫ್ಲೋಸ್ ಅಂತ ಹೇಳಿ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ, ಕಲರ್ ನೋಡಿ. ಆ್ಯಂಡ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿದೆ, ನಂಗೆ ತುಂಬ ಇಷ್ಟ. ನಾನು ಇವಾಗ ಇತ್ತೀಚೆಗೆ ಇದನ್ನೇ ಹಾಕ್ಕೋತಾ ಇದ್ದೀನಿ. ಟ್ರೈ ಮಾಡಿ. ಅಮರ್ ಪ್ರಾಡಕ್ಟ್ಗಳೆಲ್ಲ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಆಗಿದೆ. ನನ್ನ ಸ್ಕಿನ್ ಟೋನಿಗೆ ಇದು ಮ್ಯಾಚ್ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ತಗೊಳ್ಳಿ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಅಷ್ಟೇ ಹಾಕೋದು, ಒಂದು ಬೊಟ್ಟು ಹಾಕ್ಕೊಂಡು ಹೋಗ್ತಾ ಇರೋದಿಷ್ಟೇ. ಆಹಾನಿಗೆ ಫುಲ್ಲು ಇಲ್ಲೆಲ್ಲ ಶೆಕೆಯದ್ದು ಫುಲ್ಲು ಡಾಟ್ಸ್ಗಳು ಬಿದ್ದಿದೆ, ಗುಳ್ಳೆಗಳು. ನಿಮಗೆ ತೋರಿಸ್ತಾ ಇರ್ತಾನೆ, ಹೇರ್ ಕಟ್ ಮಾಡಿಸ್ಕೋಬೇಕು, ನಾಳೆ ಮಾಡಿಸೋಣ ಅಂತ ನೋಡಿ. ಇದು ಸಿಕ್ಕಿದ್ಮೇಲೆ ಯಾವತ್ತೂ ಹೀಗೆ ನಮ್ಮಲ್ಲಿ ಆರ್ಕೆಸ್ಟ್ರಾ. ನಮ್ಮ ಮನೇಲಿ ಇವತ್ತು ಏಡಿ ಕರಿ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ಮಾಡ್ತಾರೆ, ತುಂಬ ಚೆಂದ ಮಾಡ್ತಾರೆ ಅಂತ ತೋರಿಸ್ತೀನಿ. ಇದು ತುಂಬ ಚಿಕ್ಕ ಏಡಿ ಮಾತ್ರ, ದೊಡ್ಡದಲ್ಲ. ಈ ರೀತಿ ಎಲ್ಲ ತೆಗ್ದು ಇಟ್ಟಿದ್ದಾರೆ. ಇದಕ್ಕೆ ಹಂಗಾಯ್ತು ರೀ, ಒಂದು ಕಪ್ಪು, ಮತ್ತು 2 ಟೇಬಲ್ ಸ್ಪೂನು ಇದು ಎಂತ ಕೊತ್ತಂಬರಿ, 2 ಟೇಬಲ್ ಸ್ಪೂನು ಮೆಣಸು, ಅದು ಬಿಟಿ ಮೆಣಸು ಆಗ್ಬೋದು, ಪೌಡರ್ ಕೂಡ ಬಿಟಿ ಮೆಣಸು ಆದರೆ ಒಂದು 10. ಅರಸಿನ ಮತ್ತು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಳಿ, ಹುಣಸೆ ಹುಳಿ, ಹುಣಸುಳ್ಳಿ, ಮತ್ತೊಂದು ಮೆಂತೆ, ಕರಿಮೆಣಸು 1 ಸ್ಪೂನ್. ಓಕೆ. ಮತ್ತು ಇದು ನೀರುಳ್ಳಿ ಕಟ್ ಮಾಡಿದ್ದು ಚಿಕ್ಕದು. ಇಷ್ಟು ಇದನ್ನು ಇವಾಗ ರುಬ್ಬಬೇಕು. ಇದಕ್ಕೆ ಒಗ್ಗರಣೆ ಹಾಕಲಿಕ್ಕಿಲ್ಲ, ಫಸ್ಟಿಗೆ ಈ ರೀತಿ ಆನಿಯನ್ನ ಕಟ್ ಮಾಡಿ ಪಾತ್ರದಲ್ಲಿ ಹಾಕಿದ್ದಾರೆ. ಅದಕ್ಕೆ ಇವಾಗ ರುಬ್ಬಿರುವಂಥ ಮಸಾಲನ ಹಾಕ್ತಾ ಇದ್ದಾರೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ಸಾಲ್ಟ್ನ ಆ್ಯಡ್ ಮಾಡಿದ್ದಾರೆ. ಇದನ್ನು ಬೇಕಂದರೆ ಇಡೀ ಇಡ್ಬೋದು, ಇಲ್ಲಾಂದರೆ ಈ ರೀತಿ ಮಿಡಲಲ್ಲಿ ಕಟ್ ಮಾಡಿದ್ರೆ ಆಯಿತು. ಇದು ಸ್ವಲ್ಪ ಚಿಕ್ಕದ ಇಡಿ ಅಲ್ವಾ, ಹಾಗಾಗಿ ಇಷ್ಟೇ ಕಟ್ ಮಾಡ್ತಾ ಇದ್ದಾರೆ. ದೊಡ್ಡದಾದರೆ ಕಾಲೆಲ್ಲ ಸಪ್ರೇಟ್ ಮಾಡ್ಬೋದು. ತುಂಬ ಕ್ಲೀನ್ ಮಾಡಲಿಕ್ಕೆ ಏನೂ ಇರೋದಿಲ್ಲ, ಜಸ್ಟ್ ತೊಳೆದು ಈ ರೀತಿ ಭಾಗ ಮಾಡಿ ನೀರನ್ನ ಚೆಲ್ಲಿ ಆ್ಯಡ್ ಮಾಡುವಂಥದ್ದು ಅಷ್ಟೆ. ಇವಾಗ ಇದಕ್ಕೆ ಇದಕ್ಕೇನೆ ಆ್ಯಡ್ ಮಾಡುವಂಥದ್ದು. ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದಾರೆ, ಆಗುತ್ತೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಕೂಡ. ಹಾಗಾಗಿ ಇದಕ್ಕೆ ನೀರು ಮತ್ತೆ ಆ್ಯಡ್ ಮಾಡಿದ್ದಾರೆ. ಇನ್ನು ಇದನ್ನು ಕೈಯಕ್ಕೆ ಇಡೋದು. ಹಾಂ, ಇದಕ್ಕೊಂದು 10 ಮಿನಿಟ್ಸ್ ಬೇಕು, ಅದು ಚೆನ್ನಾಗಿ ಆ ಮಸಾಲೆ ಎಲ್ಲ ಹಿಡ್ಕೋಬೇಕಲ್ಲ, ಹಾಗಾಗಿ ಕುದೀತಾ ಇದೆ ನೋಡಿ. ಇವಾಗ ಆಯ್ತು, ಇದು ಚೆನ್ನಾಗಿ ಕುದಿ ಬಂದಿದೆ. ಇದು ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡುವಂಥ ರೆಸಿಪಿ, ನನ್ನ ಅತ್ತೆ ತೋರಿಸಿರೋದು. ಬೇರೆ ರೀತಿ ಕೂಡ ಮಾಡ್ಬೋದು, ಇನ್ಸ್ಟೆಂಟಾಗಿ ಪಕ್ಕ ಬೇಕಂದರೆ ಈ ರೀತಿ ಮಾಡಿದ್ರೆ ಆಯಿತು. ನೀವು ಕೂಡ ಟ್ರೈ ಮಾಡಿ, ಈ ರೀತಿ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದಾಯಿತು. ಇವತ್ತು ನಾವು ಬೀಚಿಗೆ ಬಂದಿದ್ದೀವಿ ಸಂಜೆ. ಬಲ್ಪು ಬಲ್ಪು ಬಲ್ಪು
ಅಡಿಯಾಸ್.